ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ, ಬೆಂಗಳೂರು ಸಂಚಾರ ಪೊಲೀಸ್, ಕರ್ನಾಟಕ ಸರ್ಕಾರ, ನೆಹರು ಯುವ ಕೇಂದ್ರ ಮತ್ತು ನಿಮಾನ್ ಸಹಯೋಗದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2024 ಪ್ರಾರಂಭಿಕ ಕಾರ್ಯಕ್ರಮವನ್ನು ಇಂದು ಬೆಂಗಳೂರಿನ ಇಂದಿರಾನಗರದ ಇಸಿಎ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ಜೀವನ್ ರಕ್ಷಾ ಸಂಸ್ಥೆಯ ತರಬೇತುದಾರರು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಜೀವವನ್ನು ಉಳಿಸಬಹುದು ಅನ್ನೋದನ್ನು ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಎಂಎನ್ ನಟರಾಜ್, ರೀಜನಲ್ ಡೈರೆಕ್ಟರ್, ನೆಹರು ಯುವ ಕೇಂದ್ರ ಕಿಶೋರ್ ಭರಣಿ, ಸಹಾಯಕ ಪೊಲೀಸ್ ಆಯುಕ್ತರು, ಪೂರ್ವ ಸಂಚಾರಿ ವಿಭಾಗ ವೆಂಕಟಾಚಲಪತಿ, ಇನ್ಸ್ಪೆಕ್ಟರ್ ಜೀವನ್ ಭೀಮಾ ನಗರ್ ಸಂಚಾರಿ ಠಾಣೆ ಎ ನಾಗಲಕ್ಷ್ಮಿ, ಜಿಲ್ಲಾ ಯುವ ಅಧಿಕಾರಿ, ನೆಹರು ಯುವ ಕೇಂದ್ರ ಇವರುಗಳು ಭಾಗಿಯಾಗಿದ್ದರು. ಆಗಮಿಸಿದ ಅತಿಥಿಗಳು ಸಂಚಾರಿ ನಿಯಮಗಳ ಬಗ್ಗೆ ನೆರೆದಿದ್ದವರಿಗೆ ಮಾಹಿತಿಯನ್ನ ನೀಡಿದರು. ಅದರಲ್ಲೂ ವೆಂಕಟಾಚಲಪತಿಯವರು ನೈಜ ಉದಾಹರಣೆಗಳೊಂದಿಗೆ ಮಾಹಿತಿಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ವೆಂಕಟಾಚಲಪತಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಇವತ್ತು ಈ ಜನವರಿ ತಿಂಗಳಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿಬಿಟ್ಟು ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸು ಮತ್ತು ಕೇಂದ್ರ ಸರ್ಕಾರದ ಯುವಜನ ಸೇವಾ ಮತ್ತು ಸ್ಪೋರ್ಟ್ಸ್ ಇಲಾಖೆ ವತಿಯಿಂದ ಆಚರಣೆ ಮಾಡ್ತಿದ್ದೀವಿ. ಹಾಗಾಗಿ ಇವತ್ತು ಎಲ್ಲ 15 ವರ್ಷದಿಂದ 29 ವರ್ಷದವರೆಗಿನ ಯುವಕರನ್ನು 250 ಜನ ಯುವಕ ಯುವತಿಯರನ್ನು ಇವತ್ತು ದಿವಸ ಸೇರಿಸಿ ಅವ್ರಿಗೆಲ್ರಿಗೂ ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ಮತ್ತು ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ, ಅವುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಎಲ್ಲವುಗಳ ಬಗ್ಗೆನೂ ಒಂದು ತಿಳುವಳಿಕೆಯನ್ನು ಕೊಟ್ಟು ಎಲ್ಲ ಮೇಲಾಧಿಕಾರಿಗಳು, ನಮ್ಮ BTP ಮತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಸಾಹೇಬರು ಮತ್ತು DCP ಸಾಹೇಬರು ಎಲ್ಲ ಮೇಲಾಧಿಕಾರಿಗಳ ಒಂದು ನಿರ್ದೇಶನಗಳ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಭಾಳ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ತುಂಬ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಎಲ್ಲರೂ ಉತ್ತಮ ಸಹಕಾರದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಈಗೇನು ಹೈಕೋರ್ಟ್ ಆದೇಶ ಫೈನ್ ಕಟ್ಸ್ಕೊಳ್ಬಾರ್ದು, ಟ್ರಾಫಿಕ್ ಫೈನ್ ಕಟ್ಸ್ಕೊಳ್ಬಾರ್ದು ಪೊಲೀಸ್ನವರು ಅಂತ ಒಂದು ಮಿಸ್ ಇಂಟರ್ಪ್ರಿಟೇಷನ್ ಏನು ಜನ ಸಾರ್ವಜನಿಕರಲ್ಲಿ ಇದೆ, ಆ ಆದೇಶನ ಕರೆಕ್ಟಾಗಿ ಓದಿದ್ರೆ ಗೊತ್ತಾಗುತ್ತೆ. ಪೊಲೀಸ್ನವರು ಆದೇಶ ಇರತಕ್ಕಂಥದ್ದು ಡ್ರಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಯಾರು ಕುಡಿದು ವಾಹನ ಚಾಲನೆ ಮಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಿ ಬೀಳ್ತಾರೋ ಅಂಥ ಕೇಸಲ್ಲಿ ಮೊದಲಿಂದಲೂ ಕೂಡ ಯಾವಾಗಲೂ ಕೂಡ ಪೊಲೀಸ್ ಅವರು ದಂಡ ಪಾವತಿ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ. ಅದು ನಮ್ಮ ಮೇಲಧಿಕಾರಿಗಳು ಕೊಡ್ತಾರೆ, ನನಗೆ ಅದು ವಿಚಾರ ಗೊತ್ತಿದೆ. ನಮ್ಮವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ. ಆದರೆ ನಾನು ಅದನ್ನು ಸ್ವಲ್ಪ ಮಾತ ಕಟ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಅದನ್ನ ಜನ ತಪ್ಪು ತಿಳ್ಕೊಂಡ್ಬಿಟ್ಟು ವಾದ ಕೇಳಿದ್ದಾರೆ ಪೊಲೀಸರು. ನಿಜ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ. ಅವ್ರ ಬಗ್ಗೆ ಸ್ಪಷ್ಟೀಕರಣ ನಮ್ಮ ಮೇಲಧಿಕಾರಿಗಳೇ ಕೊಡ್ತಾರೆ. ನಾನು ಕೊಡ್ತಕ್ಕಂಥ ಒಂದು ನಾನು ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ನಾನು ಆ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋ ಹಾಗೆ ಇಲ್ಲ. ನಂತರ ಜಾಥಾದ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೊಲೀಸ್ ಅಧಿಕಾರಿಗಳು ಆಗಮಿಸಿದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.